On dance, I anchoring next dance. Must figure andhre martha en gotta must andre sundara figure andre chitra sundara andre matadoke biklusta idri adun nodi jana nagta idru adre mic idkondu ond chikka prayatna madake hodri mic ond dhairya kodtu aa dhairyadinda olle anchor adri nimma karyakramake alli illi anchor bekagilla. You anchoring start madadri. Dance alli tumbane nanu idu maadibitte tumba kashtapatte. Andre iga anchoring maadbeku next dance nande irutte. Ore tappan kashta maakobeku tappan uppada barabeku time gap kotre alli appa kaasu kodu en maadtane. Haudu. Bandbut baitane enri en karatane enri idu anta. Obu dance maadbittu matte kalagala next team na kalisbekala. Aa team bagge nanu helebekala. Ade costume alli irku matte megtondide tagondu ange matadabitte next bartade team atha jora chappale mulaka body ri chappale nankondu ee kade kalagala one mic ittu mic off ma usru ortide avaga atara hang markondu dance markonde bartade aamele yaro bandbittu sir dance super agaartira sakata agaartira nim expression nodre sakata khushi agutte ashtu janaka smile martira ashtu janaka idu neevu yaake acting maadabardu anta anta आवाग नानी अनसुते नगु बंदुबिडुत्तल्ले ले मगने ले ನನಗೆ ಮಾತಾಡಕ್ಕೆ ಬರಲ್ಲ ದೊಡ್ಡ ಬಿಕ್ಲಾ ಈ ಆಕ್ಟಿಂಗ್ ಹೆಂಗ್ ಮಾಡ್ಲಿ ಗುರು ಇಲ್ಲ ಗುರು ನೀವು ಆಂಕ್ ನೋಡಿ ಬೇರೆ ನಾನು ನಿಮ್ಮನ್ನ ನೋಡಿರೋ ಪ್ರಕಾರ ಸ್ಟೇಜ್ ಮೇಲೆ ನಿಮ್ ಸ್ವಲ್ಪನೂ ಬಿಕ್ಲತನ ಇದೆ ಅಂತ ಅನ್ಸದೇ ಇಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ತೀರಿ ಯಾಕೆ ಇದು ಒಂದು ಆಗಬಾರದು ಆವಾಗ ಏನಾಗುತ್ತೆ ಆವಾಗ ಈ ಟಿಕ್ ಟಾಕ್ ಏನಿದೆ ರೀಲ್ಸ್ ಗೆ ಯಾವುದು ಇಲ್ಲ ಬ್ರದರ್ ಯಾವಾಗ ಅಂದ್ರೆ 2016ನೇ ಇಸ್ವಿ ನನಗೆ ವಾಯ್ಸ್ ಬಂದ್ಬಿಟ್ಟು ಒಂದು 23 ವರ್ಷ ಆ ಟೈಮ್ ಅಲ್ಲಿ ನನಗೆ ಏನಾಯ್ತು ಅಂದ್ರೆ ಈ ತರ ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಬಂತು ಅವಾಗ ಇನ್ನು ಬಂದಿರೋವಂತ ದಬ್ ಸ್ಮ್ಯಾಶ್ ಅಂದ್ರೆ ಈ ಕಡೆ ಡ್ಯುಯೆಟ್ ಮಾಡೋರು ಸಾಂಗ್ ಆತ್ರ ಮಾಡೋರು ಶಾರ್ಟ್ ಮೂವೀಸ್ ಯಾರು ಬಿಡ್ತಿರಲಿಲ್ಲ ಯಾರು ಮಾಡ್ತಿರಲಿಲ್ಲ ಬರೀ ಸಿನಿಮಾ ಅಷ್ಟೇ ಇದ್ದ ಅವಾಗ ಹೆಂಗ್ ಟ್ರೆಂಡ್ ಅಂತಿತ್ತು ಅಂದ್ರೆ ನಾನು ಏನು ಮಾಡಿದೆ ಅಂದ್ರೆ ಯಾಕೆ ನಾವು ಶಾರ್ಟ್ ಮೂವೀಸ್ ಮಾಡಬಾರ್ದು ಶಾರ್ಟ್ ಮೂವೀಸ್ ಮಾಡ್ತಿದ್ರು ಈ ಕನ್ನಡ ಅಂತೀನಿ ಹಿಂದಿ ಇಂಗ್ಲೀಷ್ ಅವರೆಲ್ಲ ಮಾಡೋರು ಬಟ್ ನಾವು ಶಾರ್ಟ್ ಮೂವೀಸ್ ಕನ್ನಡದಲ್ಲಿ ಇತ್ತು ಅಂದ್ರೆ ಅಂತ ಪ್ರೊಫೆಷನಲ್ಸ್ ಮಾಡೋರು ಅಂದ್ರೆ ಈ ಸಿನಿಮಾ ಮಾಡೋರು ಮಾತ್ರ ಮಾಡೋರು ಈ ಮಾಮೂಲಿ ಇವಾಗೆಲ್ಲ ನೋಡಿ ಇವಾಗೆಲ್ಲ ಯೂಟ್ಯೂಬ್ ಪ್ರತಿಯೊಬ್ಬ ಯೂಟ್ಯೂಬ್ ಅವನೇ ಮಾಡ್ತಾ ಇರ್ತಾನೆ ಚೆನ್ನಾಗಿರುತ್ತಾ ಬಿಡುತ್ತೋ ಕ್ವಾಲಿಟಿ ಇರುತ್ತಾ ಬಿಡುತ್ತೋ ಗೊತ್ತಿಲ್ಲ ಆ ಶಾರ್ಟ್ ಫಿಲ್ಮ್ ಅವನು ಮಾಡ್ತೀನಿ ನಾನು ಡೈರೆಕ್ಟರ್ ಅಂತ ಬಟ್ ಆ ಟೈಮಲ್ಲಿ ಹೆಂಗೆ ಮಾಡ್ತೀನಿ ಅಂದರೆ ತುಂಬಾ ಅಂದರೆ ನೀವು ನೋಡಿರ್ಬೇಕು ನಮ್ಮ ಶಾರ್ಟ್ ಮೂವೀಸು ಒಂದು ಕ್ಯಾಮ್ರಾ ವರ್ಕಿಂದ ಹಿಡಿದು ನಾನೇ ಮಾಡ್ತಾ ಇದ್ದಿದ್ದು ತುಂಬಾ ಚೆನ್ನಾಗಿ ಡೈಲಾಗ್ ಬರೆಯೋದು ನಾನೇ ನಾಳೆ ಬೆಳಿಗ್ಗೆ ಶಾರ್ಟ್ ಮೂವಿ ಇದೆ ಅಂದರೆ ಶೂಟಿಂಗು ರಾತ್ರಿ ನಾನು ಬರೀತಾ ಇದ್ದೆ 4 ಗಂಟೆ ತನಕ ಬರೀತಿದ್ದೆ ಯಾಕಂದ್ರೆ ನನಗೆ ಮೈಂಡ್ ಓಡೋದು ಅವಾಗ ಇನ್ನು 2-3 ದಿನ ಬೇಕಾದ್ರೆ ನಾನು ಡೈಲಾಗ್ ಹೊಡೆಯಲ್ಲ ಒಂದು ವಾರ ಬೇಕಾದ್ರೆ ಡೈಲಾಗ್ ಹೊಡ್ಕೊಂಡಿರಲ್ಲ ನಾಳೆ ಇದ್ರೆ ಇವಾಗ ಡೈಲಾಗ್ ಹೊಡೆ ನಾನು ಬರೀತಾ ಇದ್ದು ಬಟ್ ನಾನು ಮಾಡಿರೋ ಶಾರ್ಟ್ ಮೂವೀಸ್ ಬೇಕಾದ್ರೆ ತೆಗೆದು ನೋಡಿ ನಮ್ಮ ಫೇಸ್ಬುಕ್ಕಲ್ಲಿ ಪೇಜ್ ಬಂದ್ಬಿಟ್ಟು ಮಸ್ತ್ ಫಿಗರ್ ಗುರು ಅಂತ ಮಾಡಿದ್ದು ಮಸ್ತ್ ಫಿಗರ್ ಗುರು ಅಂತ ನಿಮ್ಮ ಪ್ರಕಾರ ಅರ್ಥ ಆಗಿದೆ ಮಸ್ತ್ ಫಿಗರ್ ಗುರು ಅಂದ್ರೆ ಒಳ್ಳೆ ಸೂಪರ್ ಫಿಗರ್ ಅಂತಲ್ಲ ಫಿಗರ್ ಅಂದ್ರೆ ಫೇಸ್ ಅಂತ ಬಟ್ ನಾನಂತರ ಡಿಫ್ರೆಂಟ್ ಮೈಂಡ್ ಬ್ರದರ್ ಮಸ್ತ್ ಫಿಗರ್ ಅಂದ್ರೆ ನಿಮ್ಗೆ ಅರ್ಥ ಏನ್ ಗೊತ್ತಾ ಮಸ್ತ್ ಅಂದ್ರೆ ಸುಂದರ ಫಿಗರ್ ಅಂದ್ರೆ ಚಿತ್ರ ಗುರು ಸುಂದರ ಚಿತ್ರ ಗುರು ಅಂತ ಒಂದು ಪ್ರಾಕ್ಟಿಕಲ್ ಆಗಿ ಇಟ್ಟ ಹೆಸರು ಹಿಂಗೆ ಬರ್ಬೇಕು ಹೆಸರು ಅಂತ ಇಟ್ಟು ಫಸ್ಟ್ ಶಾರ್ಟ್ ಮೂವಿ ಯಾವ ಶಾರ್ಟ್ ಮೂವಿ ಗೊತ್ತಾ ನಿಮ್ಗೆ ಇವಾಗ ತುಂಬಾ ಜನ ಮಾಡ್ತಿದ್ದಾರೆ ಆ ರೀಲ್ಸ್ ಅಲ್ಲಿ ಯಾವ ಥರ ಅಂದರೆ ಈಗ ಒಬ್ಬ ಬಂದ್ಬಿಟ್ಟು ಇದಿರುತ್ತೆ ಅವ್ರದ್ದೊಂದು ಒಂದು ಬೆನ್ಸ್ ಕಾರ್ ಇರುತ್ತೆ ಹಾಯ್ ಒಬ್ಳಿಗೆ ಹಾಯ್ ಅಂತಾನೆ ಅವಳು ಹಾಯ್ ಅಂತಾಳೆ ಬನ್ನಿ ಡ್ರಾಪ್ ಮಾಡ್ತೀನಿ ಅಂತಾನೆ ಅವಳು ಬಂದ್ಬಿಟ್ಟು ಒಳಗಡೆ ಕುತ್ಕೊಂತಾಳೆ ಕಾರಲ್ಲಿ ತಕ್ಷಣ ಅವ್ನು ಆ ಕಡೆ ಹೋಗ್ಬಿಟ್ಟು ಒಂದು ಸೈಕಲ್ ತಗೊಂಡ್ಬಂದ್ಬಿಡ್ತಾನೆ ಕಮ್ಮ ಹತ್ಕೊಳ್ಳಿ ಅಂತಾನೆ ಇದನ್ನ ನಾನು ಅವಾಗಲೇ ಮಾಡಿದೆ ಆ ಶಾರ್ಟ್ ಮೂವೀಸ್ ನೋಡಿ ಇವಾಗೆಲ್ಲ ಮಾಡ್ತಾರೆ ಕಾಪಿಗಳು ಹಂಗೆ ಮಾಡ್ಕೊಂಬಂತ ಶಾರ್ಟ್ ಮೂವಿಯಿಂದ ಆ ಟೈಮಲ್ಲಿ ಅದು ಫಸ್ಟ್ ವಿಡಿಯೋ ಬಿಟ್ಟೆ ಬ್ರದರ್ ಫಸ್ಟ್ ವಿಡಿಯೋ 1 ದಿನಕ್ಕೆ 1 ಮಿಲಿಯನ್ ಹೋಗ್ಬಿಡ್ತು ಅವಾಗಲೇ ಸೂಪರ್ 1 ಮಿಲಿಯನ್ ವ್ಯೂಸ್ ಎಲ್ಲ ಕಡೆ ಫುಲ್ ಕ್ರೇಜು ಹಂಗೆ ಬರ್ತಾ ಸೆಕೆಂಡ್ ಶಾರ್ಟ್ ಮೂವಿ ಥರ್ಡ್ ಶಾರ್ಟ್ ಮೂವಿ ಮಾಡ್ಕೊಂಡ್ ಬರ್ತಾ ಇದ್ವಿ ಬಟ್ ನಾವು ಅನ್ಕೊಂಡಿಲ್ಲ ನಮ್ ಸೂಪರ್ ಹಿಟ್ ಆಗುತ್ತೆ ಅಂತ ಒಂದ್ಸಲಿ ಮಸ್ತ್ ಫಿಗರ್ ಗುರು ಟೀಮಿಂದ ಆಡಿಷನ್ ಕರೆದ್ರೆ 400-500 ಜನ ಬರೋರು ಬರೀ ಆಡಿಷನ್ಗೆ ಅದಕ್ಕೆ ಒಂದು ದೊಡ್ಡ ಸಮುದಾಯ ಭವನ ಇಲ್ಲಾಂದ್ರೆ ಅಂಬೇಡ್ಕರ್ ಭವನ ಆಡಿಟೋರಿಯಮ್ ಎಲ್ಲಿ ಫ್ರೀ ಭವನ ಸಿಗುತ್ತೆ ಅದನ್ನು ತೊಗೊಂಡು ಮಾಡ್ತಾ ಇದ್ವಿ. ತುಂಬ ಆಡಿಷನ್ ಬರೋರು, ಎಷ್ಟು ಚೆನ್ನಾಗಿ ಬರೋರು ಅಂದರೆ ಸರ್ ನಮಗೊಂದು ಚಾನ್ಸ್ ಕೊಡಿ ಅಂದರೆ ನಮ್ಮ ಶಾರ್ಟ್ ಮೂವಿ ಬಂದ್ಬಿಟ್ಟು ಅಷ್ಟು ಜನಗಳಿಗೆ ಗೊತ್ತಾಗ್ತಾ ಹೋಯಿತು. ಎಲ್ಲ ಕಡೆ ಹೋಗ್ತಾರೆ ಸರ್ ಒಂದು ಫೋಟೋ ಅನ್ನೋರು ನಮ್ಗೆ ಇನ್ನೂ ಖುಷಿಯಾಗೋದು ಮಾಡಬೇಕು ಅನ್ಸೋದು.